ಮೈಸೂರಿನಲ್ಲಿ ಹತ್ತು ದಿನ ಕಳೀತಾ ಇದೆ. ಕೂಡ್ಲೇನೆ ಸರ್ಕಾರ ಎಚ್ಚೆತ್ತು ಏನು ಈ ತಲೆ ಹಿಡ್ಕ ಸೆಂಟ್ರೋ ರವಿ ಇದಾನೆ ಈತನನ್ನ ಬಂಧಿಸಿ ಈತನಿಗೆ ಸಹಕಾರ ನೀಡಿರ್ತಕ್ಕಂತ ಎಲ್ಲ ಅಧಿಕಾರಿಗಳು ಅಲ್ಲಪ್ಪ ಅಪ್ಪ ತಲೆ ಹಿಡ್ಕ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಅದು ಮುಖ್ಯಮಂತ್ರಿಗಳ ಮನೆ ಹಿಂಭಾಗದಲ್ಲಿ ಕೂತ್ಕೊಂಡು ತನ್ನ ಚಟುವಟಿಕೆಯನ್ನು ಮಾಡ್ತಾ ಇದ್ದಾನೆ. ಅದ್ರ ಪಕ್ಕದಲ್ಲಿ ಕೂಗಳತೆ ದೂರದಲ್ಲಿ ಪೊಲೀಸ್ ಕಮಿಷನರ್ ಕಚೇರಿ ಇರುತ್ತೆ. ಅದ್ರ ಹಿಂಭಾಗದಲ್ಲೇನೆ ವಿಧಾನಸೌಧ ಇದೆ ಆಡಳಿತ ಶಕ್ತಿ ಕೇಂದ್ರ. ಇದ್ರ ಒಳಗಡೆನೆ ಅವನು ಅವನ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ಇವನ ಬೆಂಬಲಕ್ಕೆ ನಿಂತಿದೆ ಅಂತಕ್ಕಂಥದ್ದು ಇಲ್ಲಿ ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ, ನಾವು ಇವತ್ತು ಏನು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಆತನ ಬಂಧನ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ. ತಮ್ಮ ಎಲ್ಲಾ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಈ ರಾಜ್ಯದ ಆರ್ಥಿಕ ಸುಧಾರಣೆನ ತರಲಾರ್ದೆ ಜನಸಾಮಾನ್ಯರ ಬದುಕಿನಲ್ಲಿ ಭರವಸೆ ಮೂಡಿಸಲಾರ್ದೆ ವೈಫಲ್ಯ ಅನುಭವಿಸ್ತಾ ಇರ್ತಕ್ಕಂತ ಈ ಸರ್ಕಾರ ದಿನನಿತ್ಯ ಹಗರಣಗಳ ಸರಮಾಲೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ದಲ್ಲಾಳಿಗಳ ಹಿಡಿತಕ್ಕೆ ಸರ್ಕಾರನ ಒಪ್ಪಿಸ್ತಾ ತಲೆ ಹಿಡಿಕರ ಜೊತೆ ಸಂಪರ್ಕನ ಸಾಧಿಸ್ತಾ ಈ ರಾಜ್ಯದ ಜನಸಾಮಾನ್ಯರ ಬದುಕಿಗೆ ಕೊಳ್ಳಿ ಇಡುವಂತಹ ಕೆಲಸನ ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ದಲಿತರು, ರೈತರು, ಧಾರ್ಮಿಕ ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರು ದಿನನಿತ್ಯ ಸಂಕಷ್ಟದ ಬದುಕನ್ನ, ಆತಂಕದ ಬದುಕನ್ನ ಬಾಳುವಂತ ವಾತಾವರಣ ನಿರ್ಮಾಣ ಮಾಡ್ತಿದೆ. ತನ್ನ ಹಿಡನ್ ಅಜೆಂಡಾಗಳನ್ನ ಜಾರಿ ಮಾಡೋಕ್ಕೋಸ್ಕರ ಎಂತ ಹೀನ ಕೆಲಸಕ್ಕೂ ಎಂತ ಕೆಟ್ಟ ಕೆಲಸಕ್ಕೂ ಇಳಿಯುವಂತ ಸರ್ಕಾರ ಬಿಜೆಪಿ ಸರ್ಕಾರ ಆಗಿದೆ. ನ್ಯಾಯ ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀರಿ, ಯಾರ ಮುಂದೆ ನ್ಯಾಯ ಬೇಕು ಅಂತ ಹೇಳ್ತಿದ್ದೀರಾ ಅನ್ನೋದು ಅನ್ಯತಾ ಭಾವಿಸ್ಬೇಡಿ, ದಯಮಾಡಿ ನಾವು ಕೇಳ್ತಾ ಇದ್ದೀವಿ. ಅದು ಪರಮ ಆಶ್ಚರ್ಯ, ಪರಮ ಅವಮಾನದ ಕೆಲಸ. ಯಾರು ಐಎಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತೀವಿ, ಯಾರು ಐಪಿಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತೀವಿ, ಯಾರು ರೆವಿನ್ಯೂ ಸರ್ವಿಸ್ ಐಆರ್ಎಸ್, ಯಾರು ರೆವಿನ್ಯೂ ಸರ್ವಿಸ್ ಅಂತೀವಿ, ಯಾರು ಐ ಎಫ್ ಎಸ್ ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತೀವಿ, ಇವರೆಲ್ಲರೂ ಕೂಡ ಈತನೊಬ್ಬನ ಗಿರಾಕಿಗಳು. ಹಾಗಾಗಿ ಇಂಥ ಜಿಲ್ಲಾ ಸ್ಟೇಟ್ ಸೆಕ್ರೆಟರಿ ಅವ್ರಿಗೆ ನಮ್ಮ ಅರ್ಜಿ ಕೊಡ್ಬೇಕ. ಪರಮ ನೀಚರು ಇವ್ರ ಮುಂದೆ ಹೋಗಿ ನ್ಯಾಯ ಬೇಕು ಅಂತ ಕೇಳಿದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಕಳೆದ ಒಂದು 15 ದಿನಗಳಿಂದ ಈ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿ ಅವ್ರ ಬಗ್ಗೆ ಬರ್ತಾ ಇರುವಂತ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ವಿಚಾರಗಳನ್ನ ನೋಡಿದ್ರೆ ಎಷ್ಟು ಅಸಹ್ಯ ಆಗುತ್ತೆ ಅಂತ ಹೇಳಿದ್ರೆ, ಈ ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ರಾಜ್ಯದಾದ್ಯಂತ ಈ ಹೋರಾಟವನ್ನ ಮಾಡಿ ಅವನ್ನ ಬಂಧಿಸ್ಬೇಕು, ಈ ಸರ್ಕಾರವನ್ನ ವಜಾ ಮಾಡಬೇಕು. ನಾವೆಲ್ಲರೂ ಒಟ್ಟಾಗಿ ಈ ರಾಜ್ಯದಲ್ಲಿ ನ್ಯಾಯವನ್ನ ಕೇಳೋಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಣ. ವರದಕ್ಷಿಣೆ ನಿಷೇಧ ಕಾಯ್ದೆ, ಪರಿಶಿಷ್ಟ ದೌರ್ಜನ್ಯ ನಿಷೇಧ ಕಾಯ್ದೆ, ಲೈಂಗಿಕ ಕಿರುಕುಳ, ಅತ್ಯಾಚಾರ, ವಂಚನೆ ಇಂತಹ ಪ್ರಕರಣಗಳ ಅಡಿಯಲ್ಲಿ ದೂರು ದಾಖಲಾಗಿದೆ. ಆದ್ರೆ 12 ದಿನಗಳಾದರೂ ಒಬ್ಬ ಘೋಷಿತ ಅಪರಾಧಿಯನ್ನ ಪೊಲೀಸ್ನವರು ಬಂಧಿಸದೆ ಇರುವುದು ಸರ್ಕಾರದ ನಿಷ್ಕ್ರಿಯತೆಯನ್ನ ಸೂಚಿಸುತ್ತದೆ. ಆದ್ರಿಂದ ಸರ್ಕಾರ ಈ ಕೂಡಲೇ ಆರೋಪಿಯನ್ನ ಬಂಧಿಸಬೇಕು. ನಡೆಸುತ್ತಿರುವ ಸೆಂಟ್ರೋ ರವಿಯನ್ನು ಬಂಧಿಸಲಾಗದ ಅವಿವೇಕಿ ಬಿಜೆಪಿ ಸರ್ಕಾರಕ್ಕೆ, ಸೆಂಟ್ರೋ ರವಿಯನ್ನು ಬಂಧಿಸಲಾಗದ ಹೊಣೆಗೇಡಿ ಬಿಜೆಪಿ ಸರ್ಕಾರಕ್ಕೆ, ವಿಧಾನಸೌಧವನ್ನ ಅನೈತಿಕ ತಾಣ ಮಾಡಿಕೊಂಡಿರುವ ಬಿಜೆಪಿ ಸರ್ಕಾರಕ್ಕೆ, ವೇಷ ವಾಟಿಕೆಯಲ್ಲಿ ತೊಡಗಿರುವ ಬಿಜೆಪಿ ಸರ್ಕಾರಕ್ಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.